ವಿಡಿಯೋ ಪಾಠಕ್ಕೆ ಸ್ವಾಗತ ಮಕ್ಕಳೇ ಮಕ್ಕಳೇ ಬಾರಲೆ ಹಕ್ಕಿ ಹಿಂದಿನ ವೀಡಿಯೋದಲ್ಲಿ ನೀವು ತಿಳಿದುಕೊಂಡಿದ್ದೀರ ಮಕ್ಕಳೇ ಮಕ್ಕಳೇ ಬಾರಲೆ ಹಕ್ಕಿ ಪದ್ಯವನ್ನು ಮುಂದುವರಿಸೋಣ ಬನ್ನಿ ತರಗತಿ ಎರಡು ವಿಷಯ ಕನ್ನಡ ಇದು ಭಾಗ ಮೂರು ಮಕ್ಕಳೇ ಈ ಒಂದು ಭಾಗ ಮೂರನ್ನು ನೋಡುವ ಮುನ್ನ ನೀವು ಭಾಗ ಒಂದು ಮತ್ತು ಭಾಗ ಎರಡನ್ನು ನೋಡಿಕೊಂಡು ನಂತರ ಈ ಒಂದು ಭಾಗ ಮೂರನ್ನು ನೋಡಿ ಮಕ್ಕಳೇ ಬನ್ನಿ ಬಾರಲೆ ಹಕ್ಕಿ ಮುಂದುವರೆದ ಪದ್ಯ ಮಕ್ಕಳೇ ಬಣ್ಣದ ಹಕ್ಕಿ ಈ ಒಂದು ವಿಡಿಯೋದಲ್ಲಿ ನಾವು ಚಟುವಟಿಕೆಗಳು ಅವುಗಳನ್ನು ನೋಡುವ ಮಕ್ಕಳೇ ಚಟುವಟಿಕೆಗಳು ಪಠ್ಯಾಂಶದಲ್ಲಿ ಬರ್ತಕ್ಕಂಥವು ಅಂದರೆ ಪ್ರಶ್ನೋತ್ತರಗಳು ಮಕ್ಕಳೇ ಮಕ್ಕಳೇ ಮೊದಲು ನೀವು ಈಗ ಈ ಪದಗಳನ್ನು ಓದಬೇಕು ಮಕ್ಕಳೇ ಬಾಯಿ ಬಿಟ್ಟು ಬಾಯಿ ತೆರೆದು ಜೋರಾಗಿ ಓದಬೇಕು ಯಾಕೆಂದರೆ ಓದುವುದು ಬಹಳ ಮುಖ್ಯ ಮಕ್ಕಳೇ ಓದಿಲ್ಲದೇ ಇದ್ದರೆ ಏನು ಪ್ರಯೋಜನವಿಲ್ಲ ಮಕ್ಕಳೇ ಸೊ ಹಾಗಾಗಿ ಕನ್ನಡ ಭಾಷೆಯನ್ನು ಮೊದಲು ಓದುವುದನ್ನು ಕಲಿಬೇಕು ಮಕ್ಕಳೇ ಅದರಿಂದ ಇವುಗಳನ್ನು ಸ್ಪಷ್ಟವಾಗಿ ಓದಿರಿ ಎಸ್ ಇವುಗಳನ್ನು ಓದಿರಿ ಮಕ್ಕಳೇ ಬಾಯಿ ದರಿಯಾಗಿ ಓದಿರಿ ಮತ್ತು ನೀವು ನೋಟ್ ಪಕ್ಕದಲ್ಲೂ ಒಂದ್ಸಾರಿ ಬರೀರಿ ಮಕ್ಕಳೇ ಎಸ್ ಮೊದಲಿದು ಕಿ ಆಕ್ಕೆ ತಲ್ಕಟ್ಟು ಹ ಕಿ. ಕಾಗೆ ಕೀ ಇವತ್ತು ಆಮೇಲೆ ಕಾಕೆ ಕಾವತ್ತು ಇದೆ ಸೊ ಅದರಿಂದ ಹ ಕಿ ನೆಕ್ಸ್ಟ್ ವಾ ಅನಂತರ ವಾಕ್ಯ ವಾವತ್ತು ಅವಾ ಮೂರನೇದು ಅ ಪಾ ಅ ಪಾಕೆ ಪಾವತ್ತು ಪಾಕ್ ಪಾಕ್ಯ ತಲಕಟ್ಟು ಪಾಕೆ ಪಾವತ್ತು ಅಪ್ಪ ನೆಕ್ಸ್ಟ್ ನಾಲ್ಕನೇ ಇದು ನೋಡಿ ಮಕ್ಕಳೇ ಹಣ್ಣೂ ಹಣ್ಣು ನಾಕೆ ನಾವತ್ತಿದೆ ನಾಕೆ ಕೊಂಬಿದೆ ಅದರಿಂದ ಹಣ್ಣು ಐದನೇದು ರೇ ರಾಕೆ ಏವತ್ತು ರೇ ಏವತ್ತು ರಾಕೆ ಏವತ್ತು ರೇ ಕಾಕೆ ಕೇವತ್ತು ಏವತ್ತು ಕೇ ಕಾಕೆ ಕಾವತ್ತು ಸಹ ಇದೆ ರೆಕ್ಕೆ ಆರನೇದು ವೇಳೆ ದೀರ್ಘ ಇದೆ ಸೊ ಅದು ವೇಳೆ ಕಾಕೆ ತುಂದೀರ್ಗ ಕೇ ಆಗಿದೆ ಸೋದ್ರಿಂದ ಕೇ ವೇಳೆ ವೇಕೆ ತುಂದೀರ್ಗ ವೇ ವೇಳೆ ದೀರ್ಘ ಇದೆ ಮಕ್ಕಳೇ ಸೋದ್ರದ ದೀರ್ಘ ಎಳಿಬೇಕು ವೇಳೆ ಒಳ್ಳೇದು ನೆತ್ತಿ ನಾಕೆ ಇವತ್ತು ನೆ ತಾಗೆ ಈ ಸೇರ್ಕೊಂಡಿದೆ ಅದಕ್ಕೆ ಅದಕ್ಕೆ ನೆ ಎಂಟನೇದು ಹಾಕಿಳಿ ಹಾರುವ ಒಂಬತ್ತನೇದು ಪುಚ್ಚವ ಪುಚ್ಚೆ ಚಾವತ್ತು ಪುಚ್ಚ ವ ಪುಚ್ಚವ ಹತ್ತನೇದು ಹಾ ಹಾಕಿಳಿ ಹ ಡ ಲಾಕೆ ಲು ಹಾ ಲು. ಇಬ್ಬರು ಹನ್ನೊಂದನೇದು ಈ ಬಾ ಬಾಕೆ ಬಾವತ್ತು ಅನಂತರ ರಾಕೆ ಕೊಂಬು ರು ಇಬ್ಬರು ಹನ್ನೆರಡನೇದು ಓಗಿಹಳು ಹೋ ಹಾಕೆ ತುಂದಿರ ಹೋ ಓಗಿ ಹಾಳು ಓಗಿಹಳು ಅಲ್ಲಿಂದಿತ್ತ ಅಲ್ಲಿ ಇವತ್ತು ಲಿಂಗ್ ಸೊನ್ನೆ ದಿ ತಾಕೆ ಒತ್ತು ತ ಅಲ್ಲಿಂದಿತ್ತ ಅದು ನಾಲ್ಕನೇದು ಇಲ್ಲಿಂದಿತ್ತ ಈ ಲಾಕೆಯಲ್ಲಿ ಇವತ್ತು ಇಲ್ಲಿಂ ಸೊನ್ನೆ ಇದೆ ಮುಂಬೇಕು ತ ಇಲ್ಲಿಂದಿತ್ತ ಮೂಗಿಲೀನಾ ಮಕ್ಕೆ ಕೊಂಬು ಮುಗಿ ಲಿ ನ ಮೂಗಿಲಿ ನ ಲೀವಾ ಅದನ್ನೇದು ಲಾಸ್ಟ್ ಮಕ್ಕಳೇ ನ ಲೀ ಯಾಕೆ ಕೊಂಬಿದೆ ಅದರಿಂದ ಯು ನ ಲಿ ಯುವ ನ ಲ ನೆಕ್ಸ್ಟ್ ಮಕ್ಕಳೇ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಮುಂದಿನ ಸಾಲುಗಳನ್ನು ಹೇಳಿ ಅಂತ ಇದೆ ಸೊ ಅದರಿಂದ ಮುಂದಿನ ಸಾಲೆಗಳನ್ನು ನಾನು ಅಲ್ಲಿ ಬರೆದಿದ್ದೀನಿ ಅದಕ್ಕೆ ಎಡಗಡೆ ಗೆರೆಯನ್ನು ಸಹ ಹಾಕಿದ್ದೀನಿ ಸೊ ಅದರಿಂದ ನೀವು ಮುಂದಿನ ಸಾಲನ್ನು ಹೇಳಿ ಮಕ್ಕಳೇ ಗೆಳೆಯರು ಆಡಲು ಯಾರೂ ಇಲ್ಲ ಅದರಿಂದ ಮುಂದಿನ ಸಾಲು ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಎರಡನೇದು ಅವನು ಬರಲಿ ಅಪ್ಪ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ಇದು ಎರಡನೇ ಸಾಲು ಮಕ್ಕಳೇ ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ ಕೊಡಿಸುವೆನು ನೆಕ್ಸ್ಟ್ ಮಕ್ಕಳೇ ಮೂರನೇದು ನನಗೂ ಎರಡು ರೆಕ್ಕೆಯ ಹಚ್ಚು ಅದರ ಮುಂದಿನ ಸಾಲು ಹಿಂಗಡೆ ಬಣ್ಣದ ಪುಚ್ಚವ ಹಚ್ಚು ನಾಲ್ಕನೇ ಸಾಲು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವಬ್ಬಾ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವಬ್ಬಾ ನೆಕ್ಸ್ಟ್ ಮಕ್ಕಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೀ ಬರೆಯಿರಿ ಅಥವಾ ನೀಡಿ ಕೊಡಿ ಒಂದೇದು ಮಕ್ಕಳೇ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಕಳೆ ಇಲ್ಲಿ ಒಂದು ಪದದಲ್ಲಿ ನಿಂತಿದೆ ಆದರೂ ಸಹ ನಾನು ವಾಕ್ಯದಲ್ಲಿ ಬರೆದೀನಿ ನೀವು ಒಂದು ಪದ ಬರೆದ್ರೆ ಸಾಕು ಮಕ್ಕಳೇ ಅಂದರೆ ಮಗು ಯಾವ ವಾಕ್ಯ ಏನು ಕೊಡುತ್ತದೆ ಬಣ್ಣದ ಬಣ್ಣ ಅಂತ ಬಂದರೆ ಸಾಕು ಮಕ್ಕಳೇ ಒಂದು ಮನಸ್ಸು ಸಿಗುತ್ತೆ ನಿಮಗೆ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿಹಳು ಅವ್ವ ನೀರಿಗೆ ಹೋಗಿ ಹೋಗಿಹಳು ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು ಅದಕ್ಕೆ ಉತ್ತರ ಮಕ್ಕಳೇ ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರು ಕೂಡಿ ಮಗಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಸರಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸಾಯಿರಾಮ್